ಓಕೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಮೊದಲಿಗೆ ಬೇಸಿಕ್ ಅಂದ್ರೆ ಮೊದಲ ಇರ್ತಕ್ಕಂಥ ಮೂಲ ಒತ್ತಕ್ಷರಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಈಗ ಒತ್ತಕ್ಷರಗಳ ಎಂದ್ರೆ ಏನು? ಫಸ್ಟ್ ಒತ್ತಕ್ಷರಗಳಂತ ಹೇಳಿದ್ರೆ ಯಾವುದೇ ಎರಡು ವ್ಯಂಜನಗಳು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದೆಡೆ ಸೇರಿ ಪದವಾದಾಗ ಅವುಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಆ ಒಂದು ವ್ಯಂಜನದ ಕೆಳಗಡೆ ಬರೀತೀವಿ, ಆ ಒಂದು ಕ್ರಮವನ್ನು ನಾವು ಒತ್ತಕ್ಷರಗಳು ಅಂತ ಕರಿತೇವೆ. ಏನಂತ ಹೇಳ್ತೀವಿ? ಒತ್ತಕ್ಷರಗಳಂತ ಕರಿತೀವಿ. ಈಗ ಆ ಒತ್ತಕ್ಷರಗಳನ್ನ ನೋಡೋಣ ಯಾವ್ಯಾವ ಇದಾವೆ ಅಂತ. ಈಗ ಆಲ್ರೆಡಿ ನಿಮಗೆ ಆ ಇಂದ ಳವರೆಗಿನ ಮೂಲ ಅಕ್ಷರಗಳನ್ನ ನೋಡ್ಕೊಂಡಿದ್ದೀವಿ, ಕಲ್ತಿದ್ದೀರಿ. ಆ ಅಕ್ಷರಗಳಲ್ಲಿ ವ್ಯಂಜನಗಳು ಅಂತ ಹೇಳ್ತೀವಿ, ಕ ಇಂದ ಳವರೆಗೆ ಬರ್ತಕ್ಕಂಥ ಅಕ್ಷರಗಳು. ಆ ಅಕ್ಷರಗಳಿಗೆ ನಾವು ಅದೇ ರೀತಿಯ ಅಕ್ಷರ ಏನಾದರೂ ಕೆಳಗಡೆ ವ್ಯಂಜನವಾಗಿ ಬಂದರೆ, ಎರಡೆರಡು ಅಕ್ಷರ ಬಂದರೆ, ಅಂದರೆ ಈಗ ಉದಾಹರಣೆಗೆ ಅಕ್ಕ, ಅಕ್ಕ ಅಂದ್ರೆ ಕಾಕೆ ಡಬಲ್ ಕ, ಕೆ ಕೆ ಎ ಅಂತ ಬರೀತೀವಿ ಇಂಗ್ಲಿಷ್ ಅಲ್ಲಿ, ಅದನ್ನ ನಾವು ಡಬಲ್ ಕೆ ಇಂಗ್ಲಿಷ್ ಅಲ್ಲಿ ಕೆ ಕೆ ಎ ಬರೀಬಾರದು. ಕನ್ನಡದಲ್ಲಿ ಕೆ ಕೆಳಭಾಗದಲ್ಲಿ ನಾವು ಇನ್ನೊಂದು ಕ ಕೆಳಭಾಗದಲ್ಲಿ ಕ ಅನ್ನ ಬರೀತೀವಿ, ಆಫ್ ಕವನ್ನ, ಅದನ್ನ ನಾವು ಒತ್ತಕ್ಷರ ಅಂತ ಹೇಳ್ತೀವಿ. ಈಗ ನೋಡಿ ಮೂಲ ಒತ್ತಕ್ಷರಗಳನ್ನ ಯಾವ ರೀತಿ ಇದಾವೆ ನೋಡ್ಕೊಂಬಿಡೋಣ. ಕ, ಈ ಕನ ಒತ್ತಕ್ಷರ ಹೇಳ್ತೇನೆ, ಇದು ಕ ಒತ್ತಕ್ಷರ. ಖ ಸ್ಮಾಲ್, ಘ ಗ, ಬಿಗ್ ಘ, ಇದಕ್ಕೆ ನಾವು ಬರೀ ಅರ್ಧ ಗವನ್ನು ಮಾತ್ರ ಬರೀಬೇಕು, ಮೇಲ್ಗಡೆ ಹಾಕಿ ಮಾತ್ರವನ್ನ ಬರೀಬಾರ್ದು. ನ್ಯಾ ನೀವು ಬರೆಯುವಾಗ ಅದು ಸೇಮ್ ಬರುತ್ತೆ, ನ್ಯಾಗೆ ಚೋಟ ನ್ಯಾ ಬರುತ್ತೆ. ಇದನ್ನ ಜ್ಞಾ ಎನ್ನುವಂತ ಪದ ಬಳಸುವಾಗ ಜ್ಞಾನಿಗಳು, ಜ್ಞಾನ, ಜ್ಞಾಪಕ, ಈ ರೀತಿ ಪದಗಳನ್ನು ಬಳಸುವಾಗ ಈ ಅಕ್ಷರಗಳು ಬರ್ತಕ್ಕಂಥವುಗಳನ್ನ ನೋಡ್ತಾ ಇದ್ದೀವಿ. ಎರಡು ರೀತಿಯ ಚಾಚಾ ಜಜ ನ್ಯಾ ಕೂಡ ಬರುತ್ತೆ. ಈಗ ನೆಕ್ಸ್ಟ್ ಚ, ಚಾಗೆ ಚ ಒತ್ತಕ್ಷರ, ಚಾಗೆ ಚ ಒತ್ತಕ್ಷರ. ಛ, ಜ, ಜ ಅದು ಹೇಗಿದೆ ಹಾಗೆ ಬರುತ್ತೆ, ಚೋಟ ಬರತಕ್ಕಂಥದ್ದು ಸ್ವಲ್ಪ ಚಿಕ್ಕದಾಗಿ ಬರೆಯುತ್ತೇವೆ. ಝ ಸೆಕೆಂಡ್ ಜಾ ಕೂಡ ಎರಡನೇ ಜಾದಲ್ಲಿ ನಾವು ಹಾಕಿ ಮಾತ್ರವನ್ನು ತೆಗೆದುಕೊಳ್ಳಲ್ಲ, ಬರೀ ಸೊನ್ನೆಯನ್ನು ತೆಗೆದುಕೊಂಡು ಜಾ ಮಾಡಿರ್ತೀವಿ. ನ್ಯಾ ಸೇಮ್ ನ್ಯಾ. ಟ ಅಕ್ಷರ ತಗೋಣ, ಟಾಗೆ ಇದು ಟ ಒತ್ತಕ್ಷರ, ಠಾಗೆ ಠ, ಡ ಡ, ಬಿಗ್ ಢಾಗೆ ಆಕಿ ಮಾತ್ರ ಬರೆಯುವುದಿಲ್ಲ, ಉಳಿದಿದ್ದೆಲ್ಲ ಇರುತ್ತೆ ಸೇಮ್. ನಾ ನಾಗೆ ಅದ್ರೆ ಸೇಮ್ ಬರೀತೀವಿ ನಾ. ಈಗ ತ ನೋಡೋಣ, ತ, ತಾಗೆ ನಾವು ಈ ಒತ್ತಕ್ಷರ ಬಂದು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಬೇರೆ ರೀತಿಯಲ್ಲೇ ಬರುತ್ತೆ.
ಇದನ್ನ ಸ್ಲೀಪಿಂಗ್ ಲೈನ್ ಅಂತ ಹೇಳ್ತೀವಿ. ಈ ಅಡ್ಡ ಲೈನ್ಗೆ ಒಂದು ಸೊನ್ನೆಯನ್ನ ಸುತ್ತಿರೋ ರೀತಿಯಲ್ಲಿ ಬರೀತೀವಿ. ಇದು ತಾಗೆ ಒತ್ತಕ್ಷರ. ಥ ಎರಡನೇ ಥಾಗೆ ಬಂದು ಸೇಮ್ ಬರುತ್ತೆ, ಬಟ್ ಆಕೆ ಮಾತ್ರವನ್ನ ಸೇರಿಸಬಾರದು. ಇದು ಥ. ದಾಗೆ ಇದು ಧಾವುತ ಅಕ್ಷರ. ಈ ಎರಡನೇ ಧ ನೋಡಿ, ಎರಡನೇ ಧಾಗೆ ಇದು ಧಾವುತ ಅಕ್ಷರ. ನಾಗೆ ಸಂಪೂರ್ಣ ಭಿನ್ನವಾಗಿರ್ತಕ್ಕಂಥದ್ದು. ನಾವು ಎಂಟು ಮಾದರಿಯಲ್ಲಿ ಎಂಟು ಮಾರ್ಕ್ ತರ ನಾವು ಅದನ್ನ ತೆಗೆದುಕೊಂಡು ಈ ರೀತಿಯಾಗಿ ಬರೀತೀವಿ. ಇದು ಈಗ ಇಷ್ಟು ನೋಡ್ಬಿಡೋಣ, ಆಮೇಲೆ ಉಳಿದಿದ್ದವನ್ನ ಇನ್ನೊಂದ್ಸರಿ ನೋಡೋಣ. ಈಗ ನೋಡ್ಕೊಂಬಿಡಿ, ಇದು ಕ ಒತ್ತಕ್ಷರ. ಕಾಗೆ ಕ, ಕಾಗೆ ಕ, ಕಾಗೆ ಗ ಒತ್ತಕ್ಷರ, ಕಾಗೆ ಘ ನಯಾಗೆ ನಯ. ಛ ಬರೆಯುವಾಗ ಅದ್ರ ಒತ್ತಕ್ಷರ ಚ ಈ ತರ ಬರೀಬೇಕು. ಛಾಗೆ ಛ, ಛಾಗೆ ಜ, ಛ ಜ, ಈ ತರ ಬರುತ್ತೆ. ಠ ಠ, ಢಾಗೆ ನೋಡಿ ಈ ಓಕೆ ಮಾತ್ರ ಬರೋದಿಲ್ಲ. ಢ ಢ ಢ ನ ನ ತ, ಇದು ತುಂಬಾ ಭಿನ್ನವಾಗಿರ್ತಕ್ಕಂಥದ್ದು, ಇದನ್ನ ಒಂದು ನೆನ್ಪಿಟ್ಕೊಳ್ಬೇಕು ನೀವು. ಥಗೆ ಥ, ಇಲ್ಲಿ ಕೂಡ ದ ಧ ಧ ದ ನ, ಇದು ಕೂಡ ಭಿನ್ನವಾಗಿ ಇಲ್ಲಿ ಎಲ್ಲಾ ಸೇಮ್ ಆಗಿರ್ತಕ್ಕಂಥದ್ದು. ತ ಮತ್ತೆ ನ ಎರಡು ಅಕ್ಷರಗಳು ಭಿನ್ನವಾಗಿ ಬಂದಿದ್ದಾವೆ. ಈಗ ಇಲ್ಲಿ ಸೈಡ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವುಗಳನ್ನ ಬರೆಯುವಾಗ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಈಗ ಅಪ್ಪ ಅನ್ನುವಂಥ ಪದ ಬರೀತಾ ಇದ್ದೀನಿ. ಈಗ ನೋಡಿ, ಅಪ್ಪ ಬರೆದಾಗ ಇಲ್ಲಿ ನಾವು ಪಾಗೆ ಒತ್ತಕ್ಷರ ಕೆಳಗಡೆ ಬರಿತೀವಿ. ಈಗ ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಬರೀರಿ, ಏ ತರ ಬರೀತಾರೆ ನೋಡಿ ಅವರು, ಪಿ ಪಿ ಎ ಬರ್ಕೊಂತಾರೆ. ಅವ್ರೇನ್ ಬರೀತಾರೆ, ಪಿ ಪಿ ಎ. ಇಲ್ಲಿ ಅಪ್ಪ ಎಂತಕ್ಕಂಥದ್ದನ್ನ ಪಿ ಎನ್ನ ಎರಡು ಬರ್ಕೊಂತಾರೆ, ಅದು ಮುಂದ್ಗಡೆ ಬರೀತಾರೆ ಅವರು. ನಾವು ನಮ್ಮ ಪದ್ಧತಿ ಪ್ರಕಾರ ನಾವು ಮುಂದ್ಗಡೆ ಬರೆಯೋದಿಲ್ಲ, ನಾವು ಅದರ ಕೆಳಗಡೆ ಬರೀತೀವಿ. ಪಾದ ಕೆಳಗಡೆ ಪಿ ಪಿ ಎ, ಇದು ಪ ಒತ್ತಕ್ಷರ. ಈ ರೀತಿಯಾಗಿ ನಾವು ಈ ಒತ್ತಕ್ಷರಗಳನ್ನ ಬಳಕೆ ಮಾಡ್ತೀವಿ. ಈಗ ನಾವರೆಗೆ ನೋಡಿದೀವಿ, ಉಳಿದ ಅಕ್ಷರಗಳನ್ನ ಮತ್ತೆ ನೋಡೋಣ. ಮುಂದಿನ ಪದಗಳಾಗಿರುವಂತಹ ಪಾಪ ಬಾಬಾ ಮತ್ತೆ ಯಾರ ಲವ ಲೈನ್ ನೋಡೋಣ. ಈಗ ಪ ಯಾವ ಪ ಒತ್ತಕ್ಷರ ಯಾವ ರೀತಿ ಇರುತ್ತೆ. ಈಗ ನೋಡಿ, ಇಲ್ಲಿ ಪ ಬರೀತಾ ಇದ್ದೀನಿ. ಪ ಪ ಒತ್ತಕ್ಷರ ಇದು ಚಿಕ್ಕದಾಗಿ ಬರೀತಕ್ಕಂಥದ್ದು, ಇದನ್ನ ಪ ಅಂತ ಹೇಳ್ತೀವಿ. ಫ ಪ ಫ, ಹಾಗೆ ಇದು ಇರುತ್ತೆ. ಇದನ್ನ ಬರೀತೀವಿ, ಇದು ಫ. ಬಾ ಬಾ ಸೇಮ್ ಚಿಕ್ಕದಾಗಿ ಬರುತ್ತೆ. ಬಾ ಭಾ, ಈ ಭಾಗೆ ಇದು ಅಷ್ಟೇ ಚಿಕ್ಕದಾಗಿ ಬರ್ತಕ್ಕಂಥದ್ದು, ಸೇಮ್ ಭಾ, ಎರಡು ಅದೇ ರೀತಿಯಾಗಿ ಬರ್ತಕ್ಕಂಥದ್ದು. ಇನ್ನು ನೋಡಿ ಮಾಗೆ ಸಂಪೂರ್ಣ ಭಿನ್ನವಾಗಿರುವಂತಹ ಪದವನ್ನ ನಾವು ನೋಡುತ್ತೇವೆ. ಇದು ಆ ಪದ ಬರುತ್ತೆ, ಇದನ್ನು ನಾವು ಮಾ ಅಂತ ಹೇಳ್ತೀವಿ. ಬರೆಯುವಾಗ ಇದು ಮಾ ಒತ್ತಕ್ಷರವಾಗಿರುತ್ತೆ. ಈಗ ಪಾಪ ಬಬ್ಬಮ್ಮನ ನೋಡಿದ್ವಿ, ಈಗ ಯಾರ ಲವ ನೋಡೋಣ. ಯಾ ಯಾ ಎನ್ನುವಂತ ಅಕ್ಷರದ ಒತ್ತಕ್ಷರ ಬಂದು ಅರ್ಧ ಹಾವಿನ ರೂಪದಲ್ಲಿ ಬರುತ್ತೆ, ಇದು ಯಾ ಒತ್ತಕ್ಷರ. ರಾ ನೋಡಿ, ರಾಗೆ ಇದು ರಾ ಒತ್ತಕ್ಷರ ಬರುತ್ತೆ,
ಅದ್ರ ಜೊತೆಲಿ ನಿಮ್ಗೆ ಈ ರಾ ಏನೋನ ಅರ್ಕ ಒತ್ತ ಅಂತ ಬರುತ್ತೆ, ಆ ಅರ್ಕ ಒತ್ತನ್ನ ಕೊನೆಯದಾಗಿ ನಾವು ಲರ್ನ್ ಮಾಡೋಣ. ಅದು ಒನ್ ಮೋರ್ ರಾ ರೂಪದಲ್ಲಿ, ಒಂದು ರೀತಿಯ ರಾ ರೂಪದಲ್ಲೇನೆ ಬರ್ತಕ್ಕಂಥದ್ದು. ಅಥವಾ ಅದನ್ನ ಬಾರ್ ಹಾಕೊಂಡು ನೀವು ಬರ್ಕೋಬಹುದು, ಇಲ್ಲ ಅದನ್ನ ಕೊನೆಯಲ್ಲಿ ಬರೆಯೋಣ. ಲಾ, ಇದು ಲಾ, ಇದಕ್ಕೆ ಸಂಪೂರ್ಣ ಭಿನ್ನವಾಗಿರ್ತಕ್ಕಂಥ ಅಕ್ಷರ ಇದು ಲಾ. ದ ಲಾ ಅಕ್ಷರದ ಒತ್ತಕ್ಷರ. ವಾ, ವಾ, ವಾದ ಅಕ್ಷರ ಬಂದು ಹೇಗಿದೆಯೋ ಹಾಗೆ ಚಿಕ್ಕದಾಗಿ ಬರ್ತಕ್ಕಂಥದ್ದು ವಾ. ನೆಕ್ಸ್ಟ್ ಶೇ, ಈ ಶಾದ ಅಕ್ಷರ ಈ ರೀತಿಯಾಗಿ ಬರುತ್ತೆ, ಬಟ್ ಅಲ್ಲಿ ಆಕೆ ಮಾತ್ರ ಬರೋದಿಲ್ಲ. ಇನ್ನು ಮುಂದೆ ಸೆಕೆಂಡ್ ಶಾ ಬರುತ್ತೆ, ಇದು ಸೆಕೆಂಡ್ ಶಾ. ಇದನ್ನ ಬರೆಯುವಾಗ ಬರೀ ನಾವು ಕೆಳಗಡೆ ಅದು ಭಾಗವನ್ನು ಮಾತ್ರ ಬರೀತೀವಿ. ಇದು ಶಾನ ಒತ್ತಕ್ಷರ. ಇನ್ನು ಸಾ, ಇದು ಸಾ, ಸಾನ ಒತ್ತಕ್ಷರ ಬಂದು ಈ ಒಂದು ಚಿಹ್ನೆಯಾಗಿರುತ್ತೆ, ಇದನ್ನ ಸಾ ಸಿಂಬಲ್ ಅಂತ ಹೇಳ್ತೀವಿ. ಹಾ, ಇದು ಹಾ ಅಕ್ಷರಕ್ಕೆ ಎರಡು ಸೊನ್ನೆ ಹಾ ಅಂತ ಹೇಳ್ತೀವಿ. ಇದು ಇಷ್ಟೇ, ಹಾ ಒತ್ತಕ್ಷರ ಬಂದು ಈ ರೀತಿಯಾಗಿರುತ್ತೆ. ಇನ್ನು ಳ, ಳದ ಒತ್ತಕ್ಷರ ಈ ರೀತಿಯಾಗಿ ಬರುತ್ತೆ. ಹಾಗೇನೆ ಇಲ್ಲಿ ಒಂದು ಅರ್ಕ ಒತ್ತ ಅಂತ ಬರುತ್ತೆ, ಈ ಪದ, ಈ ಒಂದು ಅರ್ಕ ಒತ್ತನ್ನ ರಾ ಬದಲಾಗಿ ಈ ಪದವನ್ನ ನಾವು ಬಳಸ್ತೀವಿ. ಆರ್ ಬದಲಾಗಿ ಆರ್ ಯ, ಆವಾಗ ಈ ಪದವನ್ನು ನಾವು ಬಳಸ್ತೀವಿ. ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಅದನ್ನ ಎಲ್ಲಿ ಬಳಸ್ತೀವಿ ನೋಡಿ. ಈಗ ಆರ್ ಯ, ರಿಯಾ, ಯಾಗೆ ರಾ ಮತ್ತು ಸೇರಿಸ್ತಾ ಇದ್ದೀವಿ. ಸಿ, ಇದನ್ನ ಉಚ್ಚಾರಣೆ ಮಾಡುವಾಗ ಆರ್ ರ್ಯಾ, ಇದು ಅರ್ಧ ಅಕ್ಷರ ಅಂತ ಹೇಳ್ತೀವಿ, ಹಾಗಾಗಿ ಆರ್ ರ್ಯಾ. ಇನ್ನೊಂದು ಅದೇ ರೀತಿ ಸೂರ್ಯ, ಆ ರೀತಿಯಾಗಿ ಇವುಗಳನ್ನ ಬಳಸ್ತೀವಿ. ಮತ್ತೆ ಈ ಒಂದು ಭಾಗದಲ್ಲಿ ರಾಗೆ, ಯಾಗೆ ರಾ ಒತ್ತಕ್ಷರವನ್ನ ಹಾಕೋದಕ್ಕಾಗಲ್ಲ, ಯಾಕೆಂದ್ರೆ ಆತರ ಹಾಕ್ಬಿಟ್ರೆ ಅಲ್ಲಿ ಎರ್ ಆಗ್ಬಿಡುತ್ತೆ, ಅದು ಆಭಾಸ ಆಗುತ್ತೆ, ಸರಿಯಾಗಿ ಪದಗಳು ಅಥವಾ ಅಕ್ಷರಗಳ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಅರ್ಕಿ ಮಾತ್ರವನ್ನ ಈ ರೀತಿಯಾಗಿ ಬಳಸಬೇಕು. ಈಗ ಮತ್ತೊಮ್ಮೆ ಹೇಳ್ತೀನಿ, ನೋಡ್ಕೊಂಬಿಡಿ. ಪ, ಪಾದ ಒತ್ತಕ್ಷರ ಈ ರೀತಿಯಾಗಿದೆ. ಪ, ಫ, ಫ, ಬ, ಬ, ಭ, ಭ, ಮ, ಮ ಒತ್ತಕ್ಷರ ಸಂಪೂರ್ಣ ಭಿನ್ನವಾಗಿದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯ, ಯ, ಇದು ಯಾಕೆ ಒತ್ತಕ್ಷರ ಬರುತ್ತೆ, ಈ ರೀತಿಯಾಗಿ ನಾವು ಅದನ್ನು ಬರೀತೀವಿ. ಇದು ಕೂಡ ಅದರ ಒಂದು ಹಾವಿನ ಮಾದರಿಯಲ್ಲಿ ಇದೆ, ಅದು ಭಿನ್ನವಾಗಿರತಕ್ಕಂಥದ್ದು. ರ, ಈ ಸರ್ಕಲ್ನ ಅರ್ಧ ಭಾಗ. ರ, ರ, ಲ, ಲ, ಲಾಯನ್ನ ಡಬಲ್ ಸಾರಿ ಉಲ್ಟಾ ಬರೀತಕ್ಕಂಥ. ವಾ, ವಾಗೆ ಶ, ಶ, ಬಟ್ ಆಕೆ ಮಾತ್ರ ಬರಬಾರ್ದು, ಆಫ್ ಶ ಬರಬೇಕು. ಇನ್ನು ಹಿ ಶ, ಸೆಕೆಂಡ್ ಶ ನೋಡಿ, ಸಂತೋಷ ಶ, ಇದು ಶ ಅಲ್ಲಿ ಬಳಸ್ತೀವಿ ಇದನ್ನ. ಈ ಶಾಗೆ ಅಲ್ಲಿ ಕೆಳಗಡೆ ಭಾಗವನ್ನು ಮಾತ್ರ ಬರೀತೀವಿ. ಸಾಗೆ, ಸಾಕಿ ಮಾತ್ರ, ಇದು ಸಾಕಿ ಒತ್ತಕ್ಷರ. ಹಾಗೆ ಹಾ ಒತ್ತಕ್ಷರ ಈ ರೀತಿಯಾಗಿದೆ, ಇದನ್ನೇ ಬರೀಬೇಕಾಗುತ್ತೆ. ಲಾಗೆ, ಇದು ಕನ್ನಡದ ಅಕ್ಷರ ನಾಲ್ಕು ಅಂತ ಹೇಳ್ಬೋದು, ಮತ್ತೆ ಲಾದ ಒತ್ತಕ್ಷರ. ಇದು ಅರ್ಕಿ ಮಾತ್ರ, ಅರ್ಕಿ ಮಾತ್ರ ಯಾರನ್ನ ಆರ್ಯ ಈ ರೀತಿಯಾಗಿ ಮತ್ತು ಸೂರ್ಯ ಈ ರೀತಿಯಾಗಿ ಬಳಸಬಹುದು ಅಂತ ನೋಡಿದ್ವಿ. ಈಗ ಇಷ್ಟು ಸಂಪೂರ್ಣವಾಗಿ ಎಲ್ಲಾ 34 ವ್ಯಂಜನಗಳ ಮತ್ತು ಅವುಗಳ ಒತ್ತಕ್ಷರದ ಬಗ್ಗೆ ತಿಳ್ಕೊಂಡಿದ್ದು ಆಯ್ತು.
ಈಗ ಈ ಒತ್ತಕ್ಷರಗಳನ್ನ ಯಾವ ರೀತಿ ಬಳಸ್ತೀವಿ ಮತ್ತೆ ಅವುಗಳ ವಿಧಗಳು ಯಾವುದು ಅನ್ನುವಂಥದ್ದನ್ನ ಈಗ ಮುಂದಿನ ಭಾಗದಲ್ಲಿ ನೋಡೋಣ.